ಖಾಸಗಿ ಶಾಲೆಯಲ್ಲಿ ಈದ್ ಮಿಲಾದ್ ಆಚರಣೆಯ ಹಿನ್ನೆಲೆಯಲ್ಲಿ ಈದ್ ಮಿಲಾದ್ ಆಚರಣೆಗೆ ಹಿಂದೂ ಪೋಷಕರು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಖಾಸಗಿ ಶಾಲೆಯಲ್ಲಿ ಈದ್ ಮಿಲಾದ್ ಆಚರಣೆಯ ಹಿನ್ನೆಲೆಯಲ್ಲಿ ಈದ್ ಮಿಲಾದ್ ಆಚರಣೆಗೆ ಹಿಂದೂ ಪೋಷಕರು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಲಯನ್ಸ್ ಆಂಗ್ಲ ಮಾಧ್ಯಮ ಶಾಲೆಯ ವಿರುದ್ಧ ಪೋಷಕರು ಕಿಡಿಕಾರಿದ್ದಾರೆ. ಉಡುಪಿ ಜಿಲ್ಲೆ ಕಾರ್ಕಳ ತಾಲೂಕಿನ ಸಚ್ಚರಿಪೇಟೆಯ ಶಾಲೆಯಲ್ಲಿ ಈ ಘಟನೆ ನಡೆದಿದೆ. ಈದ್ ಮಿಲಾದ್ ಆಚರಣೆಯಲ್ಲಿ ಬಿಜೆಪಿಯ ಮುಖಂಡರು ಕೂಡ ಭಾಗಿಯಾಗಿದ್ರು. ಕಾರ್ಯಕ್ರಮದ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಶ್ರೀರಾಮ ಸೇನೆ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಹಿಂದೂ ಮಕ್ಕಳ ಮೇಲೆ ಪ್ರಭಾವ ಬೀರುವಂತೆ ಇಲ್ಲಿ ಕೆಲಸವನ್ನ ಇವರು ಮಾಡ್ತಾ ಇದ್ದಾರೆ. ಕೂಡಲೇ ಉಡುಪಿ ಡಿಡಿಪಿಐ ಮಧ್ಯಪ್ರವೇಶವನ್ನ ಮಾಡಬೇಕು, ಶಾಲೆಯನ್ನ ಸೀಸ್ ಮಾಡಿ ಕ್ರಮ ಕೈಗೊಳ್ಬೇಕೆಂದು ಆಗ್ರಹ ಮಾಡಿದ್ದಾರೆ. ಹಿಂದೂ ಮಕ್ಕಳ ಮೇಲೆ ಪ್ರಭಾವ ಬೀರುವಂತೆ ಮಾಡಿದ್ದಾರೆ. ಕೂಡಲೇ ಉಡುಪಿ ಡಿಡಿಪಿಐ ಮಧ್ಯಪ್ರವೇಶವನ್ನ ಮಾಡಬೇಕು, ಶಾಲೆಯನ್ನ ಸೀಸ್ ಮಾಡಿ ಕ್ರಮ ಕೈಗೊಳ್ಬೇಕೆಂದು ಆಗ್ರಹ ಮಾಡಿದ್ದಾರೆ. ಈದ್ ಮಿಲಾದ್ ನಿಮಿತ್ತವಾಗಿ ಕಾರ್ಕಳ ಉಡುಪಿ ಜಿಲ್ಲೆಯ ಕಾರ್ಕಳದ ಸಚ್ಚರಿಪೇಟ್ ಅಲ್ಲಿ ಒಂದು ಲಯನ್ಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ನಲ್ಲಿ ಮಕ್ಕಳ ಎದುರುಗಡೆ, ಹಿಂದೂ ಮಕ್ಕಳ ಎದುರುಗಡೆಗೆ ಒಂದು ಈದ್ ಮಿಲಾದ ಡ್ರೆಸ್ ಹಾಕ್ಕೊಂಡು ಒಂದು ಕುಣಿತವನ್ನು ತೋರಿಸಿದ್ದಾರೆ, ನೃತ್ಯವನ್ನು ತೋರಿಸಿದ್ದಾರೆ. ಇದನ್ನು ನಾನು ಖಂಡಿಸ್ತಾ ಇದ್ದೀನಿ, ವಿರೋಧಿಸ್ತಾ ಇದ್ದೀನಿ. ಕೂಡಲೇ ಡಿಡಿಪಿಐ ಅಲ್ಲಿಯ ಶಿಕ್ಷಣಾಧಿಕಾರಿ ಯಾರಿದ್ದಾರೋ ಅವರು ಆ ಶಾಲೆಯನ್ನು ಸೀಸ್ ಮಾಡಬೇಕು, ಮತ್ತು ಶಾಲೆಗೆ ಸಂಬಂಧಪಟ್ಟಂಥ ಇದು ಯಾರು ಕೃತ್ಯವನ್ನು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ಬೇಕು. ಇದೇನೋ ಅರಬಸ್ತಾನ್ ಅಂತ ತಿಳ್ಕೊಂಡಿದ್ದೀರಾ, ಕುವೈತ್ ಅಂತ ತಿಳ್ಕೊಂಡಿದ್ದೀರಾ, ದುಬೈ ಅಂತ ತಿಳ್ಕೊಂಡಿದ್ದೀರಾ? ಸೊ ಭಾರತ ದೇಶದಲ್ಲಿ ಅವರು ಹಬ್ಬವನ್ನು ಅವರು ಆಚರಣೆ ಮಾಡ್ಕೊಳ್ತಾರೆ. ಸೊ ಈ ಮಕ್ಕಳ ಎದುರುಗಡೆಗೆ ಈ ರೀತಿಯ ಅರಬಸ್ತಾನದ ವೇಷ ಹಾಕ್ಕೊಂಡು ಕುಡಿಯುವಂಥ ನೃತ್ಯ ಮಾಡಿ ಅವರ ಮೇಲೆ ಒಂದು ಪ್ರಭಾವ ಪರಿಣಾಮ ಬೀರುವಂತಹ ಪ್ರಯತ್ನ ಮಾಡ್ತಾ ಇರುವಂತಹದ್ದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಅಶ್ವಥ್ ಆಚಾರ್ಯ, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್, ಖಾಸಗಿ ಶಾಲೆಯಲ್ಲಿ ಈದ್ ಮಿಲಾದ್ ಆಚರಣೆಯನ್ನ ಮಾಡಿದ್ದಾರೆ, ಹಿಂದೂ ಪೋಷಕರು ಇದಕ್ಕೆ ವಿರೋಧವನ್ನ ಕೂಡ ವ್ಯಕ್ತಪಡಿಸಿರುವಂತದ್ದು, ಏನಿದೆ ಡೀಟೇಲ್ಸ್ ಅಶ್ವಥ್? ಅಂಕಿತ, ಇದು ಕಾರ್ಕಳ ತಾಲೂಕಿನಲ್ಲಿರುವಂತಹ ಸಚ್ಚರಪೇಟೆ ಎನ್ನುವ ಒಂದು ಪ್ರದೇಶದಲ್ಲಿ ಇರುವಂತಹ ಲಯನ್ಸ್ ಇಂಗ್ಲಿಷ್ ಮೀಡಿಯಂ ಶಾಲೆಯಲ್ಲಿ ನಡೆದ ಘಟನೆ ಅಂತ ಹೇಳ್ಬೋದು. ಬಹುತೇಕ ಜಿಲ್ಲೆಯ ಎಲ್ಲಾ ಶಾಲೆಗಳಿಗೆ ಈದ್ ಮಿಲಾದ್ ದಿನದಂದು ರಜೆ ಇತ್ತು. ಆದ್ರೂ ಕೂಡ ವೆರಿ ನೆಕ್ಸ್ಟ್ ಡೇ ಇಲ್ಲಿ ಒಂದು ಈ ರೀತಿಯಾಗಿ ಈದ್ ಮಿಲಾದ್ ಆಚರಣೆಯನ್ನ ಮಾಡುವ ಮೂಲಕ ಮತ್ತೆ ಸುದ್ದಿಗ್ರಾಸ ಆಗಿರುವಂತದ್ದು. ಯಾವಾಗ ಕಾರ್ಯಕ್ರಮ ನಡೀತು ಅದು ಅಷ್ಟಾಗಿ ಪ್ರಚಾರದಲ್ಲಿ ಇರಲಿಲ್ಲ, ಆದ್ರೆ ಯಾವಾಗ ಆ ಕಾರ್ಯಕ್ರಮದ ವಿಡಿಯೋ ಒಂದು ತುಣುಕು ವೈರಲ್ ಆಗ್ತದೆ ಮತ್ತು ಆ ವಿಡಿಯೋದಲ್ಲಿ ಕೂಡ ಸ್ಥಳೀಯ ಬಿಜೆಪಿ ಮುಖಂಡರವರು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವ ಹಿನ್ನೆಲೆಯಲ್ಲಿ ಇದು ಮತ್ತಷ್ಟು ಒಂದು ಉದ್ವಿಗ್ನ ಆಗ್ಲಿಕ್ಕೆ ಮತ್ತು ಈ ಪ್ರಕರಣ ದೊಡ್ಡದಾಗ್ಲಿಕ್ಕೆ ಕಾರಣ ಆಯ್ತು ಅಂತಾನೆ ಹೇಳ್ಬೋದು. ಸದ್ಯ ಇದೇ ವಿಚಾರವಾಗಿ ಏನು ಶ್ರೀರಾಮ ಸೇನೆಯ ಪ್ರಮುಖರಾಗಿರುವಂತ ಪ್ರಮೋದ್ ಮುತಾಲಕ್ ಅವರು ರಿಯಾಕ್ಟ್ ಮಾಡಿರುವಂತದ್ದು. ಸದ್ಯ ಈಗ ಕಾರ್ಕಳದಲ್ಲಿ ಒಂದ್ ರೀತಿ ಹೊಸ ಚಿಡಿಯನ್ನೇ ಹತ್ತಿದೆ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಈದ್ ಮಿಲಾದ್ ಆಚರಣೆಯ ಮೂಲಕ ಮಕ್ಕಳ ಮನಸ್ಸ ಮೇಲೆ ಪ್ರಭಾವ ಬೀರುವಂತ ಕೃತ್ಯಗಳು ಆಗ್ತಾ ಇದೆ, ಇದಾಗ್ಬಾರ್ದು. ನಮ್ಮದು ಹಿಂದೂಸ್ತಾನ ಅರಬ್ ದೇಶದ ರೀತಿಯಲ್ಲಿ ಇಲ್ಲಿ ವರ್ತಿಸಬಾರ್ದು ಎನ್ನುವಂತ ಒಂದು ಒಂದು ಕಡಾಖಂಡಿತವಾಗಿರುವಂತ ಹೇಳಿಕೆಯನ್ನ ರಾಮಸೇನಿಯ ಈ ಮುತಾಲಿಕ್ ಅವರು ಹೇಳಿರುವಂತದ್ದು. ಒಟ್ಟಾರಿಯಾಗಿ ಈ ಹೊಸ ಬೆಳವಣಿಗೆ ಎನ್ನುವಂಥದ್ದು ಮತ್ತೆ ಕರಾವಳಿಯಲ್ಲಿ ಏನು ಈ ಕೋಮು ದೇಶಕ್ಕೆ ಕಾರಣ ಆಗ್ತದಾ ಎನ್ನುವಂಥದ್ದು ಸದ್ಯ ಕಾದ್ ನೋಡ್ಬೇಕಾಗಿದೆ. ಅಂಕಿತ, ಥ್ಯಾಂಕ್ ಯು ಅಶ್ವಥ್ ನಿಮ್ಮೆಲ್ಲ ಮಾಹಿತಿಗೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.